ನಮಸ್ಕಾರ ಭಾರತದಲ್ಲಿ ಒಂಟೆಗಳನ್ನು ಪ್ರಮುಖವಾಗಿ ಮಾನವ ಮತ್ತು ಸರಕುಗಳ ಸಾಗಾಟ ಹಾಲು ಉತ್ಪಾದನೆ ಉಳುಮೆ ಬಾವಿಗಳಿಂದ ನೀರು ಎತ್ತಲು ಗಾಣಗಳಲ್ಲಿ ಎಣ್ಣೆ ತೆಗೆಯುವ ಕಾರ್ಯಕ್ಕಲ್ಲದೆ ಮಾಂಸ ಉತ್ಪಾದನೆಗೂ ಸಹ ಹೆಚ್ಚಾಗಿ ಬಳಸಿಕೊಳ್ಳಲಾಗುತ್ತಿದೆ ಭಾರತೀಯ ಒಂಟೆ ಸಂಖ್ಯೆಯಲ್ಲಿ ಬಹುಪಾಲು ವಾಯುವ್ಯ ಭಾರತದಲ್ಲಿ ಕಂಡುಬರುತ್ತವೆ ಸಾವಿರದ ಒಂಬೈನೂರ ಎಂಬತ್ತೇಳರ ಗಣತಿಯ ಪ್ರಕಾರ ಒಟ್ಟಾರೆ ಒಂಟೆ ಸಂಖ್ಯೆಯಲ್ಲಿ ತೊಂಬತ್ಮೂರು ಪಾಯಿಂಟ್ ಒಂದು ಎರಡು ಶೇಕಡದಷ್ಟು ಒಂಟೆಗಳು ರಾಜಸ್ಥಾನ ಹರಿಯಾಣ ಪಂಜಾಬ್ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಕಂಡುಬರುತ್ತವೆ ಉಳಿದಂತೆ ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ರಾಜ್ಯಗಳಲ್ಲೂ ಸಹ ಒಂಟೆ ಬಳಕೆಯನ್ನು ಕಾಣಬಹುದಾಗಿದೆ ರಾಜಸ್ಥಾನದ ಹನ್ನೊಂದು ಶುಷ್ಕ ಜಿಲ್ಲೆಗಳಲ್ಲೇ ರಾಜಸ್ಥಾನದ ಒಟ್ಟಾರೆ ಒಂಟೆ ಸಂಖ್ಯೆಯ ಎಪ್ಪತ್ತೆಂಟು ಪಾಯಿಂಟ್ ಎಂಟು ಆರು ಶೇಕಡದಷ್ಟು ಮತ್ತು ದೇಶದ ಒಟ್ಟಾರೆ ಒಂಟೆ ಸಂಖ್ಯೆಯಲ್ಲಿ ಐವತ್ತೈದು ಪಾಯಿಂಟ್ ಏಳು ಸೊನ್ನೆ ಪ ಶೇಕಡದಷ್ಟು ಒಂಟೆಗಳು ಕಂಡುಬರುತ್ತವೆ ICAR ಎಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ನ ಅಂಗಸಂಸ್ಥೆ ಆರ್ ಎಂದರೆ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸ್ನಲ್ಲಿ ನೋಂದಾಯಿತವಾದ ಒಂಬತ್ತು ಒಂಟೆ ತಳಿಗಳ ಕುರಿತು ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯೋಣ ಈ ವಿಡಿಯೋದಲ್ಲಿ ನೋಂದಾಯಿತವಾದ ತಳಿಗಳ ಕುರಿತು ಕ್ರಮವಾಗಿ ತಿಳಿಸಲಾಗಿರುತ್ತದೆ ಸದರಿ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿರುವುದು ಬಿಕನೇರಿ ಇದರ ಹೋಮ್ ಟ್ರ್ಯಾಕ್ಟ್ ರಾಜಸ್ಥಾನ್ ಎಂದು ದಾಖಲಿಸಲಾಗಿದೆ ಬಿಕನೇರಿ ಭಾರತದಲ್ಲಿ ಕಂಡುಬರುವ ಪ್ರಮುಖ ಒಂಟೆ ತಳಿಯಾಗಿದೆ ಹದಿನೈದನೇ ಶತಮಾನದಲ್ಲಿ ರಾವ್ ಬಿಕಾರ್ನಿಂದ ಸ್ಥಾಪಿತವಾದ ಬಿಕನೇರ್ ನಗರದಿಂದ ಈ ಒಂಟೆಗಳಿಗೆ ಈ ಹೆಸರು ಬಂದಿದೆ ಎಳೆಯುವ ಸಾಮರ್ಥ್ಯಕ್ಕೆ ಹೆಸರಾದ ಇವುಗಳು ಮುಖ್ಯವಾಗಿ ಬಿಕಾನೇರ್ ಮತ್ತು ಸುತ್ತಲ ಜಿಲ್ಲೆಗಳಾದ ಶ್ರೀಗಂಗಾನಗರ ಹನುಮಾನ್ಗರ್ ಸಿಕಾರ್ ಚುರು ಜುಂಜುನು ನಾಗೂರ್ ಸೇರಿದಂತೆ ಹರಿಯಾಣ ಮತ್ತು ಪಂಜಾಬ್ ರಾಜ್ಯಗಳ ನೆರೆಹೊರೆಯ ಜಿಲ್ಲೆಗಳಲ್ಲಿ ಸಹ ಇವು ಕಂಡುಬರುತ್ತವೆ ಇವುಗಳ ಮೂಲ ಆವಾಸವು ಮರಳಿನಿಂದ ಆವೃತ ಶುಷ್ಕ ಪ್ರದೇಶವಾಗಿದ್ದು ಅಧಿಕ ತಾಪ ಮತ್ತು ಚಳಿಯ ಹವಾಮಾನವನ್ನು ಹೊಂದಿರುತ್ತವೆ ಇದೊಂದು ಬೃಹತ್ತಾಗಿ ನಿರ್ಮಿಸಲ್ಪಟ್ಟ ಸುಂದರ ನೋಟದ ತಳಿಯಾಗಿದ್ದು ಬ್ರೌನ್ನಿಂದ ಬ್ಲಾಕ್ ಕಲರ್ನಲ್ಲಿ ಕಂಡುಬರುತ್ತದೆ ಕೆಲವು ಒಂಟೆ ತಳಿಗಳು ಕಣ್ಣುಬ್ಬು ರೆಪ್ಪೆ ಕಿವಿಗಳ ಮೇಲೆ ಉದ್ದವಾದ ಕಿ ಬೆಳೆದ ಕೂದಲನ್ನು ಹೊಂದಿರುತ್ತವೆ ಈ ರೀತಿಯ ಕೂದಲಿಗೆ ಜೀಪ್ರಾ ಎಂದು ಕರೆಯುತ್ತಾರೆ ಬಿಕನೇರಿಗಳಲ್ಲಿ ಕೆಲವು ಒಂಟೆಗಳಲ್ಲಿ ಮಾತ್ರವೇ ಜೀಪ್ರಾಗಳನ್ನು ಕಾಣಬಹುದು ಎರಡನೇದಾಗಿ ಜೈಸಲ್ಮೇರಿ ಒಂಟೆ ತಳಿ ಇವುಗಳ ಹೋಮ್ ಟ್ರ್ಯಾಕ್ಟ್ ಸಹ ರಾಜಸ್ಥಾನ್ ಆಗಿದೆ ಉತ್ತಮ ಓಟದ ಸಾಮರ್ಥ್ಯದಿಂದಾಗಿ ಕ್ಯಾಮಲ್ ರೇಸ್ಗೆ ಹೆಸರುವಾಸಿಯಾದ ತಳಿ ಆಗಿದ್ದು ಒಂಟೆ ತಳಿಗಳಲ್ಲೇ ಮಧ್ಯಮ ಗಾತ್ರ ಹೊಂದಿದ ತಳಿಯಾಗಿದೆ ಇದು ಮುಖ್ಯವಾಗಿ ಜೈಸಲ್ಮೇರ್ ಬರ್ಮೇರ್ ಮತ್ತು ಜೋಧ್ಪುರದ ಕೆಲ ಭಾಗಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಇವು ಆಕ್ಟಿವ್ ಆದ ತಳಿಯಾಗಿದ್ದು ಉದ್ದವಾದ ತೆಳ್ಳನೆಯ ಕಾಲುಗಳನ್ನು ಚಿಕ್ಕ ತಲೆ ನೇರವಾದ ಬಾಹಿಯನ್ನು ಹೊಂದಿರುತ್ತವೆ ಜೈಸಲ್ಮೇರ್ಗಳ ಚರ್ಮವು ತೆಳುವಾಗಿದ್ದು ದೇಹದ ಮೇಲೆ ಶಾರ್ಟ್ ಕೋಟನ್ನು ಕಾಣಬಹುದಾಗಿದೆ ಬಹು ಹಿಂದೆ ಇವುಗಳನ್ನು ಸೇನೆಯಲ್ಲಿ ಹೆಚ್ಚಾಗಿ ಬಳ ಬಳಸಲಾಗುತ್ತಿತ್ತು ಮೊದಲ ಮತ್ತು ಎರಡನೇ ಮಹಾಯುದ್ಧದ ವೇಳೆಯಲ್ಲಿ ಇವು ಭಾಗವಹಿಸಿದ ಕೀರ್ತಿಯನ್ನು ಹೊಂದಿವೆ ಇವು ಇಂದು ಬಿ ಎಫ್ನ ಅಂಗಸಂಸ್ಥೆ ಕ್ಯಾಮಲ್ ಕಾಪ್ಸ್ನ ಭಾಗವೂ ಆಗಿವೆ ಮೂರನೇದಾಗಿ ಜಲೋರಿ ಕ್ಯಾಮಲ್ ಇದರ ಹೋಮ್ ಟ್ರ್ಯಾಕ್ಟ್ ಸಹ ರಾಜಸ್ಥಾನ್ ಎಂದು ದಾಖಲಾಗಿದೆ ಇದೊಂದು ಬಹು ಉದ್ದೇಶದ ತಳಿಯಾಗಿದೆ ಇದನ್ನು ಹಾಲು ಉತ್ಪಾದನೆ ಸವಾರಿ ಮತ್ತು ಸಫಾರಿಗಾಗಿ ಬಳಸಿಕೊಳ್ಳಲಾಗುತ್ತಿದೆ ದೇವಾಸಿ ಜನಾಂಗದ ಜನ ಇವುಗಳನ್ನು ಪಾರಂಪರಿಕವಾಗಿ ಅಭಿವೃದ್ಧಿಪಡಿಸಿಕೊಂಡು ಬಂದಿದ್ದಾರೆ ಇವುಗಳು ಮುಖ್ಯವಾಗಿ ರಾಜಸ್ಥಾನದ ಜಾಲೋರ್ ಮತ್ತು ಶಿರೋಹಿ ಜಿಲ್ಲೆಗಳಲ್ಲಿ ಹಂಚಿಕೆಯಾಗಿವೆ ಇವುಗಳಿಗೆ ಸ್ಥಳೀಯವಾಗಿ ಸಂಚೋರಿ ಅಂತಲೂ ಕರೆಯುತ್ತಾರೆ ಇದೊಂದು ಮಧ್ಯಮ ಗಾತ್ರದ ತಳಿಯಾಗಿದ್ದು ಬ್ರೌನ್ ಕಲರ್ನಲ್ಲಿ ಮುಖ್ಯವಾಗಿ ಕಂಡುಬರುತ್ತದೆ ಇದು ತೆಳುವಾದ ಗುತ್ತಿಗೆ ಮತ್ತು ಕಾಲುಗಳನ್ನು ಹೊಂದಿದ್ದು ಹೆಚ್ಚು ಕ್ರಿಯಾಶೀಲ ತಳಿಯಾಗಿದೆ ಗಣತಿಯೊಂದರ ಪ್ರಕಾರ ಏಳು ಸಾವಿರದ ಒಂಬೈನೂರ ಆರು ಚಲೋರಿಗಳಿರಬಹುದು ಎಂದು ಅಂದಾಜಿಸಲಾಗಿದೆ ನಾಲ್ಕನೆಯದಾಗಿ ಕುಡ್ಚಿ ಇದರ ಹೋಮ್ ಟ್ರ್ಯಾಕ್ಟ್ ಗುಜರಾತ್ ಎಂದು ನಮೂದಾಗಿದೆ ಇವುಗಳ ಮೂಲ ಗುಜರಾತ್ನ ಕಚ್ ಆಗಿದೆ ಇವುಗಳನ್ನು ಕಚ್ ಮತ್ತು ಬನ್ಸಕಂತ್ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬ್ರೀಡ್ ಮಾಡಲಾಗುತ್ತದೆ ಇವು ಬ್ರೌನ್ನಿಂದ ಡಾರ್ಕ್ ಬ್ರೌನ್ ಕಲರ್ನಲ್ಲಿ ಕಂಡುಬರುತ್ತವೆ ಇವುಗಳ ಕಣ್ರೆಪ್ಪೆ ಮತ್ತು ಕಿವಿ ಮೇಲೆ ಜೀಪ್ರಾ ಕೂದಲು ಕಂಡುಬರುವುದಿಲ್ಲ ಬಲಿಷ್ಠ ಕಾಲುಗಳು ಗಟ್ಟಿ ಮತ್ತು ಉದ್ದನೆಯ ಪ್ಯಾಡ್ಗಳನ್ನು ಹೊಂದಿದ್ದು ತೇವಾಂಶಪೂರಿತ ವಾಯುಗುಣ ಕಚ್ನ ಉಪ್ಪುಭರಿತ ಜೌಕು ಪ್ರದೇಶ ಮತ್ತು ಪೊದೆ ಆವೃತ ಪ್ರದೇಶಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುತ್ತವೆ ಐದನೇದಾಗಿ ಮಾಲ್ವಿ ಮಾಲ್ವಿಗಳ ಹೋಮ್ ಟ್ರ್ಯಾಕ್ಟ್ ಮಧ್ಯಪ್ರದೇಶವೆಂದು ಗುರುತಿಸಲಾಗಿದೆ ಇವು ಮಧ್ಯಪ್ರದೇಶದ ಉತ್ತರ ಭಾಗದಲ್ಲಿ ಹೇರಳವಾಗಿ ಕಂಡುಬರುತ್ತವೆ ಹಾಲು ಉತ್ಪಾದನೆಗೆ ಇವು ಹೆಸರಾಗಿವೆ ಆರನೇದಾಗಿ ಮಾರ್ವಾರಿ ಇವುಗಳ ಹೋಮ್ ಟ್ರ್ಯಾಕ್ಟ್ ರಾಜಸ್ಥಾನ ಎಂದು ದಾಖಲಾಗಿದೆ ಮಾರ್ವಾರ್ ರಾಜಸ್ಥಾನದ ನೈಋತ್ಯ ಭಾಗದಲ್ಲಿ ಕಂಡುಬರುವ ಪ್ರದೇಶವಾಗಿದ್ದು ಇದಕ್ಕೆ ಜೋಧ್ಪುರ ಪ್ರಾಂತ್ಯವೆಂತಲೂ ಕರೆಯುತ್ತಾರೆ ಸಂಸ್ಕೃತದಲ್ಲಿ ಮರು ಎಂದರೆ ಮರುಭೂಮಿ ಎಂದರ್ಥ ರಾಜಸ್ಥಾನಿ ಉಪಭಾಷೆಯಲ್ಲಿ ವಾಡ್ ಎಂದರೆ ನಿರ್ದಿಷ್ಟ ಪ್ರದೇಶ ಎಂದರ್ಥವಾಗಿದೆ ಒಟ್ಟಾರೆಯಾಗಿ ಮಾರ್ವಾರ್ ಎಂದರೆ ಮರುಭೂಮಿ ಪ್ರದೇಶ ಎಂದರ್ಥ ಬರುತ್ತದೆ ಮಾರ್ವಾರ್ ಪ್ರಾಂತ್ಯದಿಂದಲೇ ಈ ಒಂಟೆಗಳಿಗೆ ಮಾರ್ವಾರಿ ಎಂಬ ಹೆಸರು ಬಂದಿದೆ ಮಾರ್ವಾರಿ ಒಂಟೆಗಳು ಮಧ್ಯಮ ಎತ್ತರ ಮತ್ತು ಗಾತ್ರ ಹೊಂದಿದ ಒಂಟೆಗಳಾಗಿದ್ದು ಸರಕು ಸಾಗಣೆ ಮತ್ತು ಸೇನೆಯಲ್ಲಿ ಹೆಚ್ಚು ಬಳಕೆಯಾಗಿವೆ ಈ ಭಾಗದ ರಜಪೂತ ರಾಜಮನೆತನಗಳ ಸೇನೆಯಲ್ಲಿ ಇವು ಪ್ರಮುಖ ಪಾತ್ರ ವಹಿಸಿದ್ದವು ಈ ವೇಳೆ ನಾಲ್ಕು ಸಾವಿರದಿಂದ ಐದು ಸಾವಿರ ಒಂಟೆಗಳು ಸೇನೆಯಲ್ಲಿದ್ದವು ಎಂಬುದು ಉಲ್ಲೇಖನೀಯ ಎನ್ಬಿಎಜಿಆರ್ ಪಟ್ಟಿಯ ಪ್ರಕಾರ ಏಳನೇ ಸ್ಥಾನದಲ್ಲಿರುವ ಒಂಟೆ ತಳಿ ಮೇವಾರಿ ಸದರಿ ಪಟ್ಟಿಯ ಪ್ರಕಾರ ಇವುಗಳ ಹೋಮ್ ಟ್ರ್ಯಾಕ್ಟ್ ರಾಜಸ್ಥಾನ್ ಆಗಿದೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಸಂಚಾರ ಮತ್ತು ಸರಕು ಸಾಗಾಣಿಕೆಗೆ ಚೆನ್ನಾಗಿ ಹೊಂದಿಕೊಂಡ ಹಾಗೂ ಉತ್ತಮವಾಗಿ ಹಾಲು ಕರೆಯುವ ಸಾಮರ್ಥ್ಯ ಹೊಂದಿದ ತಳಿ ಇದಾಗಿದೆ ರಾಜಸ್ಥಾನದ ಮೇವಾರ್ ಪ್ರಾಂತ್ಯದಿಂದ ಇವುಗಳಿಗೆ ಈ ಹೆಸರು ಬಂದಿದೆ ಇವು ಮುಖ್ಯವಾಗಿ ಉದಯಪುರ ಚಿತ್ತೋರ್ಗರ್ ರಾಜಸಮಂಡ್ ಜಿಲ್ಲೆಗಳು ಮಧ್ಯಪ್ರದೇಶದ ನಿಮ್ಮುಚ್ ಮಂದಸೂರ್ ಜಿಲ್ಲೆಗಳಲ್ಲಿ ಕಂಡುಬರುತ್ತವೆ ಇವು ಬಿಕನೆರ್ ಒಂಟೆಗಳಿಗಿಂತ ಕೊಂಚ ಕೆರಿದಾಗಿರುತ್ತವೆ ಇವುಗಳ ದೇಹದ ಮೇಲಿನ ಕೂದಲು ತುಂಬ ಒರಟಾಗಿದ್ದು ಕೀಟಗಳ ಕಡಿತದಿಂದ ದೇಹಕ್ಕೆ ರಕ್ಷಣೆ ಒದಗಿಸುವ ಕಾರ್ಯವನ್ನು ಮಾಡುತ್ತದೆ ಇವು ಮುಖ್ಯವಾಗಿ ತೆಳುಕಂದು ಬಣ್ಣದಿಂದ ಗಾಢ ಕಂದು ಬಣ್ಣದಲ್ಲಿ ಕಂಡುಬರುತ್ತವೆ ಕೆಲವು ಪೂರ್ಣ ಬಿಳಿಯಾಗಿಯೂ ಇರಬಹುದು ಇವು ಉತ್ತಮವಾಗಿ ಅಭಿವೃದ್ಧಿ ಹೊಂದಿದ ಕೆಚ್ಚಲನ್ನು ಹೊಂದಿದ್ದು ಉತ್ತಮವಾಗಿ ಹಾಲು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂಟನೇದಾಗಿ ಮೇವಾತಿ ಇದರ ಹೋಮ್ ಟ್ರ್ಯಾಕ್ಟ್ ರಾಜಸ್ಥಾನ ಮತ್ತು ಹರಿಯಾಣ ಎಂದು ಗುರುತಿಸಲಾಗಿದೆ ಇವುಗಳ ಮೂಲ ಹರಿಯಾಣದ ಮೇವಾಟ ಆಳ್ವಾರ್ ಮತ್ತು ರಾಜಸ್ಥಾನದ ಭರತ್ಪುರವಾಗಿದೆ ಬೃಹತ್ತಾಗಿ ನಿರ್ಮಿಸಲಾದ ಇದು ಬಹುಭಾರ ಹೊರಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ ಸದರಿ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿರುವುದು ಎಂದರೆ ಒಂಬತ್ತನೇ ಸ್ಥಾನದಲ್ಲಿರುವ ಕರೈ ತಳಿ ಇದರ ಹೋಮ್ ಟ್ರ್ಯಾಕ್ಟ್ ಗುಜರಾತ್ ಎಂದು ದಾಖಲಿಸಲಾಗಿದೆ ಇದು ಗುಜರಾತಿನ ಕರ್ನಲ್ ಕರೈ ಭಾಗದಲ್ಲಿ ಕಂಡುಬರುತ್ತದೆ ಇದು ಮ್ಯಾಂಗ್ರೋವ್ ಕಾಡುಗಳಲ್ಲಿ ಬದುಕುಳಿಯುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಸಮುದ್ರದ ಆಳ ನೀರಿನಲ್ಲಿ ಈಜುತ್ತ ಬೇರೆ ದ್ವೀಪಗಳಿಗೆ ಭೇಟಿ ನೀಡಿ ಹಲ್ಲಿನ ಹುಲ್ಲು ಸಸ್ಯಗಳನ್ನು ತಿಂದು ಬದುಕುತ್ತದೆ ಇದರ ಬದುಕುಳಿಯುವ ಸಾಮರ್ಥ್ಯ ಮತ್ತು ತಿನ್ನುವ ಗುಣದಿಂದಾಗಿ ಇದು ವಿಭಿನ್ನವಾಗಿ ಗುರುತಿಸಿಕೊಳ್ಳುತ್ತದೆ ಕೆಲವು ಪ್ರಮುಖ ಅಂಶಗಳನ್ನು ನೋಡುವುದಾದರೆ ನ್ಯಾಷನಲ್ ರಿಸರ್ಚ್ ಸೆಂಟರ್ ಆನ್ ಕ್ಯಾಮಲ್ ರಾಜಸ್ಥಾನದ ಬಿಕಾನೆರ್ನಲ್ಲಿದೆ ಪುಷ್ಕರ್ ಒಂಟೆ ಮೇಳವು ಜಗತ್ತಿನ ಅತಿದೊಡ್ಡ ಒಂಟೆ ಅಥವಾ ರಾಸು ಜಾತ್ರೆ ಎಂದು ಹೆಸರಾಗಿದೆ ಭಾರತೀಯ ಮೂಲದ ಇತರೆ ಪ್ರಾಣಿಗಳ ಕುರಿತ ಮಾಹಿತಿಗಾಗಿ ಕೆಳಗಿನ ಡಿಸ್ಕ್ರಿಪ್ಷನ್ ಗಮನಿಸಿ ಇದಿಷ್ಟು ಭಾರತೀಯ ಮೂಲದ ಒಂಟೆ ತಳಿಗಳ ಕುರಿತ ಕಿರು ಮಾಹಿತಿ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ